ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸುದರ್ಶನ್ ಖೋತ್ ಅವರು ತಮ್ಮ ಶಾಸನಬದ್ಧ ತಮ್ಮ ಅನುದಾನ ಯೋಜನೆಯಡಿಯಲ್ಲಿ ಅಂದಾಜು 15 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಅದರಲ್ಲಿ ಶಮ್ನೇವಾಡಿ ಕೆಳಗಿನ ಮಡಿವಾಳ ತೋಟ ಸಿಸಿ ರಸ್ತೆಯನ್ನು 3,80,000, ಮಡ್ಡಿ ಮಡಿವಾಳ ತೋಟದಲ್ಲಿ ಮೆಟ್ಲಿಂಗ್ 1,18,000 ಮತ್ತು ಕುಂಬಾರ್ ಓಣಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕಾಗಿ 3,80,000 ರೂಪಾಯಿಗಳ ಕಾರ್ಯಗಳ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತ್ ಶಮ್ನೇವಾಡಿ, ಗ್ರಾಮದ ಹಿರಿಯ ನಾಯಕರಾದ ಬಾಬಾ ಸಾಹೇಬ್ ಖೋತ್ ಉದ್ಘಾಟನೆ ಮಾಡಿದರು. ದೀಪಾವಳಿಯ ಒಂದು ಶುಭ ಸಂದರ್ಭದಲ್ಲಿ ಶಮ್ನೇವಾಡಿ ಗ್ರಾಮದ ಈ ನಮ್ಮ ಕುಂಬಾರು ವಸಾಹತದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಜಿಲ್ಲಾ ಪಂಚಾಯಿತಿಯ ನನ್ನ 15ನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ಈ ಒಂದು ಕಾಮಗಾರಿಯನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ಕಾಮಗಾರಿಗಾಗಿ 297,000 ರೂಪಾಯಿಗಳನ್ನು ಮೀಸಲಿಟ್ಟಿದ್ದೀವಿ. ₹380,000 ಈ ಕಾರ್ಯಕ್ಕಾಗಿ ಮೀಸಲಿಟ್ಟಿದ್ದೀವಿ. ಭಾಳ ದಿನಗಳಿಂದ ಈ ನಮ್ಮ ಕುಂಬಾರ ಸಮಾಜದ ಎಲ್ಲ ಒಂದು ನಾಗರಿಕರ ಒಂದು ಬೇಡಿಕೆ ಇತ್ತು. ಈ ಒಂದು ಅವರ ಈ ವಸಾಹತಿನಲ್ಲಿ ಸಿಸಿ ರಸ್ತೆ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಅದನ್ನು ಪರಿಗಣಿಸಿ ನಮ್ಮ ಮಾಜಿ ಸಂಸದರಾದಂಥ ಪ್ರಕಾಶನ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದಲಗಾದ ಯುವ ಶಾಸಕರಾದಂತಹ ಗಣೇಶನ ಹುಕ್ಕೇರಿ ಅವರ ಒಂದು ಆಶೀರ್ವಾದದಿಂದ ನಮ್ಮ ಜಿಲ್ಲಾ ಪಂಚಾಯಿತಿಯ ಈ 15ನೇ ಹಣಕಾಸಿನ ಯೋಜನೆಯ ಅನುದಾನದ ಅಡಿಯಲ್ಲಿ ಈ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ನೀಡಿದ್ದೀವಿ. ಈ ಸಂದರ್ಭದಲ್ಲಿ ತಾತ್ಯಾಸಾಬ್ ಖೋತ್, ಸುರೇಶ್ ಖೋತ್, ಶೀತಲ್ ಪಟ್ಟನ್ಕುಡೆ, ಸುರೇಶ್ ಜೈಕರ್, ಇಸ್ಮಾಯಿಲ್ ಮುಜಾವರ್, ಭಾಸ್ಕರ್ ಫಕೀರೆ, ಬಾಬಾ ಸಾಬ್ ಹನಿಮ್ನಾಳೆ, ಶೀತಲ್ ಖೋತ್, ರಮೇಶ್ ಕುಂಬಾರ್, ಅಭಯ್ ಧರನ್ಗುತ್ತೆ, ಉದಯ್ ತಪಕೀರೆ, ಸುನೀಲ್ ಹೆರಗೆ, ಶಶಿಕಾಂತ್ ಪಟ್ಟನ್ಕುಡೆ, ಶಾಂತು ಕುಗುನೋಳೆ ಮತ್ತು ಮಡಿವಾಳ್ ಮತ್ತು ಕುಂಬಾರ್ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು.